ನೋಡಿ, ರಸ್ತೆ ಮಾಡ್ತೀವಿ ಅಂತಂದರೆ ಎಲ್ಲರೂ ಕೂಡ ಸಂತೋಷವನ್ನು ಪಡ್ತಾರೆ. ಆದರೆ ಇಲ್ಲಿ ರಸ್ತೆ ಆದರೆ ರೈತರಿಗೆ ಸಮಸ್ಯೆ ಎದುರಾಗ್ತಾ ಇದೆ. ಹಾಗಾದರೆ ಆ ರಸ್ತೆ ಯಾಕೆ ನಿರ್ಮಾಣ ಬೇಡ ಅಂದರೆ ರೈತರು ನಿರ್ಮಾಣ ಮಾಡೋದಕ್ಕೆ ಬೇಡ ಅಂತ ಹೇಳ್ತಾ ಇರೋದು ಯಾಕೆ? ಈ ಘಟನೆ ಆಗಿರೋದು ಎಲ್ಲಿ? ಅದರ ಒಂದು ವರದಿ ನಿಮ್ಮ ಮುಂದೆ. ಗುಂಡುಪೇಟೆ ತಾಲೂಕಿನ ಹಿರೇಕಾಟಿ ಗ್ರಾಮದ ಸಮೀಪ ದಲಿತರ ಫಸಲನ್ನ ನಾಶ ಮಾಡಿ ಬಿಳಿಕಲ್ಲು ಕೃಷಿಗಾಗಿ ಶಾಸಕ ಗಣೇಶ್ ಪ್ರಸಾದ್ ರಸ್ತೆ ಮಾಡಿದ್ದಾರೆ ಎಂಬುದು ರೈತರ ಆರೋಪ. ರಸ್ತೆ ರಂಪಾಟದ ವಿಚಾರ ತಿಳಿದು ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ರಸ್ತೆ ನಿರ್ಮಾಣದ ಸ್ಥಳಕ್ಕೆ ಭೇಟಿ ಕೊಟ್ಟು ರೈತರ ಸಮಸ್ಯೆಯನ್ನು ಆಲಿಸಿದರು. ಇದು ಡಿಸಿ ಅವರು ಕರೆದು ನಿಮ್ಮನ್ನೆಲ್ಲರನ್ನು ಕುಳಿಸಿ ಮಾತಾಡಿ ಆವತ್ತೇನು ತೀರ್ಮಾನ ಆಗುತ್ತೋ ಆವತ್ತಿನ ತೀರ್ಮಾನವೇ ಅಂತಿಮ ಹೊರತು ಅಲ್ಲಿವರೆಗೂ ಇದು ರಸ್ತೆ ಅಲ್ಲ, ನಿಮ್ಮ ಪಾಡಿಗೆ ನೀವಿರಬಹುದು. ಗುಂಡ್ಲುಪೇಟೆ ಶಾಸಕ ಗಣೇಶ್ ಪ್ರಸಾದ್ ಸರ್ಕಾರದಿಂದ 20 ಲಕ್ಷ ಅನುದಾನ ತಂದು ಚಿಕ್ಕಪ್ಪನ ಕೃಷಿಗಾಗಿ ಲಾಭ ಮಾಡಿಕೊಟ್ಟಿದ್ದಾರೆ. ತಹಶೀಲ್ದಾರ್ ಮತ್ತು ಪೊಲೀಸರೇ ಮುಂದೆ ನಿಂತು ಜಮೀನಿನ ಫಸಲನ್ನ ನಾಶ ಮಾಡಿ ರಸ್ತೆ ಮಾಡ್ತಿದ್ದಾರೆ ಅಂತ 16 ಮಂದಿ ರೈತರು ಬಿಜೆಪಿ ಎಂಎಲ್ಸಿ ಛಲವಾದಿ ಬಳಿ ಕಿಡಿಕಾರಿದ್ದರು. ರೈತರ ಸಮಸ್ಯೆ ಆಲಿಸಿ ಬಳಿಕ ತಹಶೀಲ್ದಾರ್ ಮತ್ತು ಬೇಗೂರು ಠಾಣೆಯ PSI ಚರಣ್ ಗೌಡಗೆ ಛಲವಾದಿ ನಾರಾಯಣ ಸ್ವಾಮಿ ತರಾಟೆಗೆ ತೆಗೆದುಕೊಂಡ್ರು. ಯಾರೊಬ್ಬರ ಮರ್ಜಿಗೂ ಒಳಗಾಗದೆ ಗುಲಾಮಗಿರಿ ಮಾಡದೆ ಸರ್ಕಾರದ ಕೆಲಸ ಮಾಡಿ ರಸ್ತೆ ಕಾಮಗಾರಿ ಸ್ಥಗಿತಗೊಳಿಸಬೇಕು. ಈ ಕ್ಷಣದಿಂದ ಅದು ರಸ್ತೆಯಲ್ಲ, ಜಮೀನು, ಜಲ್ಲಿ ಕಲ್ಲುಗಳನ್ನ ತೆರವುಗೊಳಿಸಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಬೆಳೆ ನೀವು ಬೆಳ್ಕೋಬಾರ್ದು, ಇವ್ರು ಯಾರು ಕೂಡ ನಿಮ್ಮನ್ನ ತೊಂದರೆ ಮಾಡೋದಿಲ್ಲ, ಮಾಡಿದ್ದೆ ಆದ್ರೆ ನಮಗ್ ಫೋನ್ ಮಾಡಿ ಅಥವಾ ನಾನು ಹೇಳಿ ನಾನು ಬರ್ತೀನಿ. ಈಗ ಇದೇನ್ ರಸ್ತೆ ಇರ್ಲಿಲ್ವೋ ಅದೇ ರೀತಿ ಇದಿರುತ್ತೆ. ಸುಳ್ಳು ದಾಖಲಾತಿ ಸೃಷ್ಟಿ ಮಾಡಿ ಡಿಸಿ ವರದಿ ಕೊಟ್ಟರು, ಅದ್ ನೋಡು ಅದನ್ನ ಹೇಳಿ. ಮೊದಲು ನಿಮ್ ಕೆಲಸ ಅಲ್ಲ ಅದು, ನಿಮ್ ಕೆಲಸನದು. ನಾವು ಅವ್ರಿಗೆ ಏನ್ ಮಾತಾಡ್ಬೇಕು ನಾವು ಮಾತಾಡ್ತೀವಿ. ರಸ್ತೆ ವಿಚಾರಕ್ಕೆ ಸಂಬಂಧಿಸಿದಂತೆ ಗುಂಡ್ಲುಪೇಟೆ ಶಾಸಕ ಗಣೇಶ್ ಪ್ರಸಾದ್ ಮಾತನಾಡಿ, ಬಂಡಿದಾರಿಗೆ ರಸ್ತೆ ಮಾಡಲಾಗಿದೆ, ಯಾವ ಅಕ್ರಮಾನು ಮಾಡಿಲ್ಲ, ಈ ಹಿಂದಿನ ಶಾಸಕರ ರೀತಿ ಕೆಲಸ ಮಾಡಿಲ್ಲ ಅಂತ ಲೇಔಟ್ ಮಾಡಿದ್ರು. ಲೋಕಸಭೆಯಲ್ಲಿ ಸೋಲು, ಪುರಸಭೆ ಚುನಾವಣೆ ಸೋಲಿನ ಮೂಲಕ ಬಿಜೆಪಿ ಹತಾಶಗೊಂಡಿದೆ. 1 ವರ್ಷವಾದರೂ ನನ್ನ ಬಗ್ಗೆ ಯಾವ ಕಪ್ಪು ಚುಕ್ಕೆ ಇಲ್ಲದಿದ್ದಕ್ಕೆ ಅಕ್ರಮವಾಗಿ ರಸ್ತೆ ಮಾಡ್ತಿದ್ದಾರೆ ಎಂಬ ಆರೋಪ ಮಾಡ್ತಿದ್ದಾರೆ ಅಂತೇಳಿ ಹರಿಹಾಯ್ದಿದ್ದಾರೆ. ರಾಜಕೀಯ ತಿರುವು ಪಡ್ಕೊತಿದೆ ಅಂದರೆ ಈಗ 1 ವರ್ಷದಿಂದ ಮೇಲೆ ಯಾವುದೇ ಅಲಿಗೇಷನ್ ಇರಲಿಲ್ಲ. ಬಿಜೆಪಿ ಅವರು ಹೊಟ್ಟೆ ಹಚ್ಚಿತ್ತು, ಸೊ ಈಗ ಹೊಟ್ಟೆ ತುಂಬುತ್ತಾರೆ, ಅವಕಾಶ ಸಿಗ್ತದೆ ಸರ್. ಅಲ್ಲಿ ಬೇಗೂರು ಭಾಗಕ್ಕೆ ಬರ್ತದೆ, ಬೇಗೂರು ಹೋಬಳಿಗೆ ಬರ್ತದೆ, ಬೇಗೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರಕ್ಕೆ ಬರ್ತದೆ. ಬೇಗೂರಲ್ಲಿ 7 ಕಡೆ ನಾನು ಅಂಬೇಡ್ಕರ್ ಕ್ಷೇತ್ರಕ್ಕೆ ನಾನು ಸ್ವಂತ ದುಡ್ಕೊಂಡಿದ್ದೆ. ನಾನು ಯಾಕೆ ದಲಿತರು ವಿರೋಧ ಮಾಡಕ್ಕೆ ಬೇರೆ ಕೆಲಸ ಇಲ್ಲಲ್ಲ ವಿರೋಧ ಪಕ್ಷದವ್ರಿಗೆ, ಎಸ್ಪೆಷಲ್ ನಮ್ಮ ಗುಂಡುಪಡೆಯಲ್ಲಂತೂ ಇಲ್ಲ ಸರ್. ಸರ್ ರಸ್ತೆ ಬೇಕು ನೋಡಪ್ಪ, ಅವ್ರಿಗೆ ಏನಾದರೂ ಸಿಕ್ಕಬೇಕು, ಸಿಕ್ಕಿದ್ದೀನಿ ನಾನು, ಇದೊಂದು ಆಹಾರ ಮಾಡ್ಕೊತಾರೆ. ಗುಂಡ್ಲುಪೇಟೆ ಶಾಸಕ ಗಣೇಶ್ ಪ್ರಸಾದ್ ಟೀಕೆಗೆ ಮಾಜಿ ಶಾಸಕ ನಿರಂಜನ್ ಕುಮಾರ್ ಪ್ರತಿಕ್ರಿಯಿಸಿ, ನಾನು ಎಷ್ಟೋ ಊರುಗಳಲ್ಲಿ ರಸ್ತೆ ಮಾಡಿದ್ದೇನೆ ಎಂಬುದು ಗ್ರಾಮಗಳಲ್ಲಿ ಹೋಗಿ ಕೇಳಿ, ಅಧಿಕಾರಿಗಳು ಇರೋದು ಜನರ ಸೇವೆಗೆ ಹೊರತು ಸ್ವಂತಕ್ಕೆ ರಸ್ತೆ ಮಾಡಿಕೊಳ್ಳೋದಕ್ಕೆ ಅಲ್ಲ, ಸರ್ಕಾರಿ ಜಾಗವನ್ನು ನಾನು ಕಬಳಿಸೋದಿಲ್ಲ ಅಂತೇಳಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಆಗಿದ್ದಂಥ ಸಂದರ್ಭದಲ್ಲಿ ಅನೇಕ ರಸ್ತೆಗಳನ್ನ ಮಾಡಿದ್ವಿ, ಗ್ರಾಮ ಸಂಪರ್ಕ ರಸ್ತೆನ ಅನೇಕ ಗ್ರಾಮಗಳಿಗೆ ಮಾಡಿದ್ವಿ, ಗ್ರಾಮದ ಒಳಗಡೆನೂ ಬರುವಂಥ ರಸ್ತೆಗಳಿಗೂ ಅನುದಾನಗಳು ಹಾಕಿದ್ವಿ. ಈಗ ಶಾಸಕರಾಗಿದ್ದಂಥವ್ರಿಗೆ ನೋಡ್ಲಿಕ್ಕೆ ಅವಕಾಶ ಇದೆ, ಅವ್ರಿಗೆ ತರಿಸ್ಕೋಬೋದು, ಬೇಕಾದ್ರೆ ಏನು ಬೇಕಾದ್ರೆ ರಿಪೋರ್ಟ್ ತರಿಸ್ಕೋಬೋದು, ತರಿಸ್ಕೊಂಡು ನೋಡಲಿ ಎಷ್ಟು ಅನುದಾನ ನಾವು ತಂದಿದ್ವಿ, ಎಷ್ಟು ರಸ್ತೆಗಳಾಗಿದೆ, ಎಲ್ಲೆಲ್ಲಿ ರಸ್ತೆಗಳಾಗಿದೆ. ರಸ್ತೆ ಇಲ್ಲದ ಕಡೆ ಎಲ್ಲ 20 ವರ್ಷದಿಂದ ಇಲ್ಲದ ಕಡೆ ಎಲ್ಲ ರಸ್ತೆಗಳನ್ನ ನಮ್ಮ ಅವಧಿಯಲ್ಲಿ ಮಾಡಿದ್ವಿ ನಾವು. ಇವತ್ತು ಇಲ್ಲಿ ದಲಿತರಿರುವಂಥ ಭೂಮಿಲಿ ಇವತ್ತು ಇಲ್ಲಿ ರಸ್ತೆ ಮಾಡಲಿಕ್ಕೆ ಕೊಟ್ಟಿರುವಂಥದ್ದನ್ನು ಅವ್ರು ಸಮರ್ಥನೆ ಮಾಡ್ಕೋತಾರೆ ಅಂತಂದರೆ ಅವರ ವ್ಯಕ್ತಿತ್ವ ಎಂಥದ್ದು ಅಂತ ಗೊತ್ತಾಗ್ತದೆ. ಬೇರೆಯವ್ರಿಗೆ ಅನ್ಯಾಯ ಆದರೂ ಸರಿ, ಮೋಸ ಆದರೂ ಸರಿ, ದೌರ್ಜನ್ಯ ಆದರೂ ಸರಿ, ನಾನು ಚೆನ್ನಾಗಿರಬೇಕು ಅನ್ನೋ ಭಾವನೆ ಅವ್ರದ್ದು. ಅದಕ್ಕೆ ಅವರು ಇದನ್ನು ಸಮರ್ಥನೆ ಮಾಡ್ಕೋತಿರೋವಂಥದ್ದು, ನಾನು ಮಾಡ್ತಿದ್ದೀನಿ, ನನ್ನ ಕ್ರಷರ್ಗೆ ಹೋಗ್ಲಿಕ್ಕೆ ದಾರಿ ಮಾಡ್ಕೋತಿರೋದು ಸರಿ ಅನ್ನೋ ಥರದಲ್ಲಿ ಮಾತಾಡ್ತಿರೋವಂಥದ್ದು. ಒಟ್ಟಿನಲ್ಲಿ ರಸ್ತೆ ಕಾಮಗಾರಿಯಿಂದ ರೈತರ ಸ್ಥಿತಿ ಅಯೋಮಯವಾಗಿದೆ. ಇನ್ನಾದರೂ ಇವರಿಗೆ ಶಾಶ್ವತ ಪರಿಹಾರ ಸಿಗಲಿದೆಯೇ ಎಂಬುದನ್ನು ಕಾದು ನೋಡಬೇಕು. ಸುರೇಂದ್ರ, ಜೀ ಕನ್ನಡ ನ್ಯೂಸ್, ಚಾಮರಾಜನಗರ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334,
ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.